ಸ್ಟೂಡೆಂಟ್ಸ್ ಆಫ್ ಕುವೆಂಪು ಯೂನಿವರ್ಸಿಟಿ ಫಿಫ್ತ್ ಸೆಮಿಸ್ಟರ್ ಬಿ ಕಾಮ್ಗೆ ನಿಮಗೆ ಒಂದು ಸಬ್ಜೆಕ್ಟ್ ಇದೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ತುಂಬಾ ಜನ ಹುಡುಗರು ಫೋನ್ ಮಾಡಿ ಓಕೆನಾ ವಿಡಿಯೋಸ್ ಅಲ್ಲಿ ಕಾಮೆಂಟ್ ಮಾಡಿ ನಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ನಮಗೆ ಹೇಳ್ಕೊಡಿ ಸರ್ ಅಂತ ಕೇಳ್ತಾ ಇದ್ರಿ. ನಾನು ಇವತ್ತು 2017 ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಕೇಳಿದ್ರೆ 5 ಮಾರ್ಕ್ಸ್ ಒಂದು ಕ್ವಶನ್ ಇದೆ, ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ. ಇದು ಕ್ವಶನ್ ನಂಬರ್ 5 ಅಂತ ಇದೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅದು ಲೈಟ್ ಹಾಕಿ ಲಾಸ್ಟ್ ಸತ್ಯ ಲಾಸ್ಟ್ ಓಕೆ ಸಿ 5 ಮಾರ್ಕ್ಸ್ ಗೆ ಕ್ವಶನ್ ಓದ್ತೀನಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಸೋರ್ಸ್ ಆಫ್ ಫಂಡ್ಸ್ ಡೆಟ್ ಕ್ಯಾಪಿಟಲ್ ಆರ್ ಡೆಟ್ ಬುಕ್ ವ್ಯಾಲ್ಯೂ 4 ಲ್ಯಾಕ್ಸ್ ಅಂಡ್ ಕಾಸ್ಟ್ ಪರ್ಸೆಂಟೇಜ್ ಇಸ್ 5, ಪ್ರಿಫರೆನ್ಸ್ ಶೇರ್ಸ್ 1 ಲ್ಯಾಕ್ 5%, ಈಕ್ವಿಟಿ ಶೇರ್ಸ್ 6 ಲ್ಯಾಕ್ಸ್ 15%, ರಿಟೈನ್ಡ್ ಅರ್ನಿಂಗ್ಸ್ 13% ಅಂತ ಹೇಳಿದ್ದಾರೆ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ಸಿ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಹೆಂಗ್ ಮಾಡೋದು? ಫಸ್ಟ್ ಐ ವಿಲ್ ಟೇಕ್ ಇಟ್ ಲೈಕ್ ದಿಸ್. ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದನ್ನ ನಾವು WACC ಅಂತಾನು ಕರೀತೀವಿ. WACC ಅಂತ ಹೇಳಿ ಫಸ್ಟ್ ನಮಗೆ ಟೈಪ್ ಆಫ್ ಕ್ಯಾಪಿಟಲ್ ಅಂತ ಬರ್ಕೋಣ. ಟೈಪ್ ಅಥವಾ ಸೋರ್ಸ್ ಆಫ್ ಫಂಡ್ ಅಂತ ಹಾಕೋಣ. ಸೋರ್ಸ್ ಆಫ್ ಫಂಡ್ಸ್. ಎರಡನೇದು ಬುಕ್ ವ್ಯಾಲ್ಯೂ ಅಂತ ಬರ್ಕೋಣ. ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನ ಅದನ್ನೇ ಬರೆಯೋಣ. ನೆಕ್ಸ್ಟ್ ವೇಟೆಡ್ ಕ್ಯಾಪಿಟಲ್ ಅಂತ ಬರೆಯೋಣ. ನೆಕ್ಸ್ಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇನ್ ಪರ್ಸೆಂಟೇಜ್ ಹಾಕೋಣ. ಓಕೆನಾ? ನೆಕ್ಸ್ಟ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಹಾಕೋಣ. ಓಕೆನಾ? ಏನೇನ್ ಇದೆಯಂತೆ ಅಂದ್ರೆ ಫಸ್ಟ್ ಒನ್ ಡೆಟ್ ಇದೆಯಂತೆ. ಎಷ್ಟು ಇದೆಯಂತೆ? 4 ಲ್ಯಾಕ್ಸ್ ಇದೆಯಂತೆ. ಎರಡನೇದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಪ್ರಿಫರೆನ್ಸ್ ಶೇರ್ಸ್ ಟೋಟಲ್ ವಿ ಹ್ಯಾವ್ 1 ಲ್ಯಾಕ್. ಮೂರನೇದು ಈಕ್ವಿಟಿ ಶೇರ್ಸ್ ವಿ ಹ್ಯಾವ್ 6 ಲ್ಯಾಕ್ಸ್. ಫೋರ್ತ್ ಒನ್ ರಿಟೈನ್ಡ್ ಅರ್ನಿಂಗ್ಸ್. ರಿಟೈನ್ಡ್ ಅರ್ನಿಂಗ್ಸ್ 2 ಲ್ಯಾಕ್ಸ್. ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಟೋಟಲ್ ಮಾಡ್ಕೊ. ಟೋಟಲ್ ವ್ಯಾಲ್ಯೂ, ಟೋಟಲ್ ಕ್ಯಾಪಿಟಲ್ ಬಿಸ್ನೆಸ್ ನಲ್ಲಿ ಎಷ್ಟಿದೆ ನೋಡಿ. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಚಾಪ್ಟರ್ ಬರುತ್ತೆ. ಯಾವ್ದ್ರಲ್ಲಿ? ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ. ಈ ಬಿಸ್ನೆಸ್ ನಲ್ಲಿ ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಏನೇನಿದೆಯಪ್ಪ, ಮಿಕ್ಸ್ ಏನೇನಿದೆ ಅಂದ್ರೆ ಲೋನ್ ಡೆಟ್ ಕ್ಯಾಪಿಟಲ್ 4 ಲ್ಯಾಕ್ಸ್ ತಗೊಂಡಿದ್ವಿ. ಪ್ರಿಫರೆನ್ಸ್ ಶೇರ್ಸ್ ಇಂದ 1 ಲ್ಯಾಕ್ ತಗೊಂಡಿದ್ವಿ. ಈಕ್ವಿಟಿ ಶೇರ್ಸ್ ಇಂದ 6 ಲ್ಯಾಕ್ಸ್ ತಗೊಂಡಿದ್ವಿ. ನಮ್ದೇ ದುಡ್ಡು ರಿಟೈನ್ಡ್ ಅರ್ನಿಂಗ್ಸ್ ರಿಸರ್ವ್ಸ್ ಸರ್ಪ್ಲಸ್ ಇತ್ತು, 2 ಲ್ಯಾಕ್ಸ್ ಯೂಸ್ ಮಾಡ್ಕೊಂಡಿದ್ವಿ. ಒಟ್ಟು 10 ಅಂಡ್ 13 ಲ್ಯಾಕ್ ರುಪೀಸ್ ಟೋಟಲ್ ಕ್ಯಾಪಿಟಲ್ ಇದೆ. ಕರೆಕ್ಟಾ? ಈಗ 13 ಲ್ಯಾಕ್ ರುಪೀಸ್ ಟೋಟಲ್ ಕ್ಯಾಪಿಟಲ್ ಅಲ್ಲಿ ಓಕೆನಾ ಡೆಟ್ ಕ್ಯಾಪಿಟಲ್ ಅಥವಾ ಡೆಟ್ ಪರ್ಸೆಂಟೇಜ್ ಎಷ್ಟು? ಒಂದ್ ನಿಮಿಷ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇನ್ನೊಂದ್ಸರಿ ಹೇಳ್ತೀನಿ. ಟೋಟಲ್ ಕ್ಯಾಪಿಟಲ್ ಬಂದು 13 ಲ್ಯಾಕ್ಸ್ ಆಯ್ತು. ಅದರಲ್ಲಿ ಡೆಟ್ ಕ್ಯಾಪಿಟಲ್ ಡೆಟ್ ಎಷ್ಟಿದೆ? 4 ಲ್ಯಾಕ್ಸ್. ಎಷ್ಟು ಪರ್ಸೆಂಟೇಜ್ ಇದೆ? 4 ಲ್ಯಾಕ್ಸ್ ಡಿವೈಡೆಡ್ ಬೈ 13 ಲ್ಯಾಕ್ಸ್. 4 ಲ್ಯಾಕ್ಸ್ ಡಿವೈಡೆಡ್ ಬೈ 13 ಲ್ಯಾಕ್ಸ್ ಎಷ್ಟು ಬರುತ್ತೆ? 0.30% ಎಷ್ಟು ಬರುತ್ತೆ? ಕರೆಕ್ಟಾ? 1 ಲ್ಯಾಕ್ ಡಿವೈಡೆಡ್ ಬೈ 13 ಲ್ಯಾಕ್ಸ್ ಎಷ್ಟು ಬರುತ್ತೆ? 0.07 ಬರುತ್ತೆ. 6 ಲ್ಯಾಕ್ಸ್ ಡಿವೈಡೆಡ್ ಬೈ 13 ಲ್ಯಾಕ್ಸ್ ಇಂಟು 100 ಬೇಡ, 0.46. 2 ಲ್ಯಾಕ್ಸ್ ಡಿವೈಡೆಡ್ ಬೈ 13 ಲ್ಯಾಕ್ಸ್ 0.15. ಇದೆಲ್ಲ ಟೋಟಲ್ ಕರೆಕ್ಟ್ ಆಗಿದೆಯಾ ನೋಡಿ. ಯಾಕೆ ಅಂದ್ರೆ ಎಲ್ಲ ಸೇರಿದ್ರೆ 1 ಬರಬೇಕು ನಮ್ಗೆ, 5, 11, 18 ಆಗುತ್ತೆ. ಹೌದಾ? ನಾನೇನ್ ಮಾಡ್ತೀನಿ ಗೊತ್ತಾ, ಇದನ್ನ 8 ಮಾಡ್ತೀನಿ.
ಇದನ್ನ ಸೆವೆನ್ ಮಾಡಿ ಆಗ ಹನ್ನೆರಡು ಇಪ್ಪತ್ತು ಐದು ಐದು ಹತ್ತು ಒನ್ ಆಗುತ್ತೆ ಅದಕ್ಕೆ ನಾವು ತ್ರೀ ಜೀರೋಸ್ ತಗೊಂಡ್ರೆ ಒಳ್ಳೇದು ತ್ರೀ ಪಾಯಿಂಟ್ ಆದ್ಮೇಲೆ ತ್ರೀ ಡಿಜಿಟ್ಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಓಕೆನಾ ಈಗ ವೆಯ್ಟೆಡ್ ಕ್ಯಾಪಿಟಲ್ ಬಂತು ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಿದೆಯಂತೆ ಅಂದ್ರೆ ಇವನು ಕಾಸ್ಟ್ ಆಫ್ ಕ್ಯಾಪಿಟಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಯಿಂಟ್ ಫಿಫ್ಟೀನ್ ಪರ್ಸೆಂಟ್ ಫಿಫ್ಟೀನ್ ಬೈ ಹಂಡ್ರೆಡ್ ಅಂದ್ರೆ ಎಷ್ಟು ಬರುತ್ತೆ ಓ ಏಟ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಪಾಯಿಂಟ್ ಜೀರೋ ಫೈವ್ ಪಾಯಿಂಟ್ ಜೀರೋ ಏಟ್ ಫಿಫ್ಟೀನ್ ಪರ್ಸೆಂಟ್ ಗೆ ಜೀರೋ ಪಾಯಿಂಟ್ ಒನ್ ಫೈವ್ ಇದು ಜೀರೋ ಪಾಯಿಂಟ್ ಒನ್ ತ್ರೀ ಬರುತ್ತೆ ಸರ್ ಕೊಟ್ಟಿರೋ ಕ್ವಶನ್ ಅಲ್ಲಿ ಮೊನೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಅವನು ಏನಂತ ಕೊಟ್ಟಿದ್ದಾನೆ ಗೊತ್ತಾ ಫೈವ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ತರ್ಟೀನ್ ಪರ್ಸೆಂಟ್ ಅಂತ ಕೊಟ್ಟಿದ್ದಾನೆ ಕರೆಕ್ಟಾ ಆದ್ರೆ ನಾವಿಲ್ಲೇನ್ ಮಾಡಿದೀವಿ ಅಂದ್ರೆ ಈ ತರ ಮಾಡಿದೀವಿ ಸರ್ ಈ ತರ ಮಾಡಿದ್ರೆ ಹೆಂಗ್ ಸರ್ ಕೊಡೋದು ಅಂತ ಹೇಳಿದ್ರೆ ಏನೂ ಇಲ್ಲ ಫೈವ್ ಪರ್ಸೆಂಟ್ ಅಂದ್ರೆ ಏನರ್ಥ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಇದೇನರ್ಥ ಫೈವ್ ಬೈ ಹಂಡ್ರೆಡ್ ಇದೇನದು ಫಿಫ್ಟೀನ್ ಬೈ ಹಂಡ್ರೆಡ್ ಇದು ತರ್ಟೀನ್ ಬೈ ಹಂಡ್ರೆಡ್ ಫೈವ್ ಬೈ ಹಂಡ್ರೆಡ್ ಮಾಡಿದ್ರೆ ಜೀರೋ ಪಾಯಿಂಟ್ ಜೀರೋ ಫೈವ್ ಕರೆಕ್ಟ್ ಬರುತ್ತೆ ಈಗ ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡೋದು ಹೆಂಗೆ ಅಂದ್ರೆ ವೆಯ್ಟೆಡ್ ಕ್ಯಾಪಿಟಲ್ ಇಂಟು ಪರ್ಸೆಂಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಬರುತ್ತೆ ಪಾಯಿಂಟ್ ತ್ರೀ ಜೀರೋ ಎಷ್ಟು ಬರುತ್ತೆ ಪಾಯಿಂಟ್ ತ್ರೀ ಇಂಟು ಪಾಯಿಂಟ್ ಜೀರೋ ಫೈವ್ ಪಾಯಿಂಟ್ ಜೀರೋ ಒನ್ ಫೈವ್ ಇಲ್ಲಿ ಪಾಯಿಂಟ್ ಜೀರೋ ಏಟ್ ಇಂಟು ಪಾಯಿಂಟ್ ಜೀರೋ ಏಟ್ ಆಗ ಪಾಯಿಂಟ್ ಜೀರೋ ಸಿಕ್ಸ್ ಫೋರ್ ಬರ್ತದೆ ಪಾಯಿಂಟ್ ಜೀರೋ ಜೀರೋ ಪಕ್ಕ ಜೀರೋ ಪಾಯಿಂಟ್ ಪಾಯಿಂಟ್ ನನ್ನ ಕ್ಯಾಲ್ಕುಲೇಟರ್ ಎಲ್ಲೋ ಇದು ಗೊತ್ತಿಲ್ಲ ಪಾಯಿಂಟ್ ಜೀರೋ ಏಟ್ ಇಂಟು ಪಾಯಿಂಟ್ ಜೀರೋ ಏಟ್ ಪಾಯಿಂಟ್ ಜೀರೋ ಎಸ್ ಕರೆಕ್ಟ್ ಅಮ್ಮ ಪಾಯಿಂಟ್ ಜೀರೋ ಏಟ್ ಇಂಟು ಪಾಯಿಂಟ್ ಜೀರೋ ಏಟ್ ಈಸ್ ಪಾಯಿಂಟ್ ಜೀರೋ ಜೀರೋ ಸಿಕ್ಸ್ ಫೋರ್ ಇಲ್ಲಿ ಏನೇ ಇಲ್ಲ ಅಂದ್ರೆ ಜೀರೋ ಹಾಕೊಂಡಿದ್ದೀನಿ ನೆಕ್ಸ್ಟ್ ಪಾಯಿಂಟ್ ಫೋರ್ ಸೆವೆನ್ ಇಂಟು ಪಾಯಿಂಟ್ ಒನ್ ಫೈವ್ ಪಾಯಿಂಟ್ ಜೀರೋ ಜೀರೋ ಸೆವೆನ್ ಜೀರೋ ಫೈವ್ ಪಾಯಿಂಟ್ ಒನ್ ಫೈವ್ ಇಂಟು ಪಾಯಿಂಟ್ ಒನ್ ತ್ರೀ ಜೀರೋ ಒನ್ ನೈನ್ ಫೈವ್ ಈಗ ಇಷ್ಟನ್ನು ಟೋಟಲ್ ಮಾಡೋಣ ಟೋಟಲ್ ಮಾಡಿದ್ರೆ ಐದು ಹತ್ತು ಹದಿನಾಲ್ಕು ಹತ್ತು ಹದಿನಾರು ಇಪ್ಪತ್ತೊಂದು ಹತ್ತು ಹನ್ನೊಂದು ಎಷ್ಟು ಬರ್ತಾ ಇದೆ ಜೀರೋ ಪಾಯಿಂಟ್ ಒನ್ ಒನ್ ಫೋರ್ ಬರ್ತಾ ಇದೆ ನೋಡಿ ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ನಾವು ಇನ್ನೂ ಒಂದ್ಸರಿ ಇಡ್ಬೋದು ಹೆಂಗೆ ಅಂದ್ರೆ ಜೀರೋ ಪಾಯಿಂಟ್ ಒನ್ ಒನ್ ಫೋರ್ ಇಂಟು ಹಂಡ್ರೆಡ್ ಮಾಡಿದ್ರೆ ಲೆವೆನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಬರ್ತಾ ಇದೆ ಕರೆಕ್ಟಾ ಸೀ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇವನ್ ಲೈಕ್ ದಿಸ್ ಆಲ್ಸೋ ಕರೆಕ್ಟ್ ಏನಪ್ಪ ಈಗ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಂತದ್ದು ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ಈಕ್ವಲ್ಸ್ ಟು ಟೋಟಲ್ ಕ್ಯಾಪಿಟಲ್ ಎಷ್ಟಿದೆ ಥರ್ಟೀನ್ ಲ್ಯಾಕ್ಸ್ ಇದೆ ವೆಯ್ಟೆಡ್ ಆವರೇಜ್ ಕಾಸ್ಟ್ ಪರ್ಸೆಂಟೇಜ್ ಬಂದಿದೆ ಲೆವೆನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಕರೆಕ್ಟಾ ಮಾಡಿದ್ರೆ ಥರ್ಟೀನ್ ಲ್ಯಾಕ್ಸ್ ಇಂಟು ಲೆವೆನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಸೊ ಟೋಟಲ್ ಒನ್ ಲ್ಯಾಕ್ ಥರ್ಟಿ ಫೋರ್ ಥೌಸಂಡ್ ಏಟ್ ಟ್ವೆಂಟಿ ರುಪೀಸ್ ಅಷ್ಟು ಏನ್ ಬರ್ತಾ ಇದೆ ಕಾಸ್ಟ್ ಬರ್ತಾ ಇದೆ ಅಂದ್ರೆ ನೀವು ಹದಿಮೂರು ಲಕ್ಷ ರೂಪಾಯಿ ಥರ್ಟೀನ್ ಲ್ಯಾಕ್ ರುಪೀಸ್ ಅಷ್ಟು ಸಾಲ ತಗೊಂಡ್ರೆ ಈ ಮೂಲಕ ಎಲ್ಲ ಸಾಲ ತಗೊಂಡ್ರೆ ಒಂದು ವರ್ಷಕ್ಕೆ ನೀವು ಎಷ್ಟು ಅಮೌಂಟ್ ಅಷ್ಟು ಪ್ರಾಫಿಟ್ ನಲ್ಲಿ ಶೇರ್ ಕೊಡ್ಬೇಕು ಇವ್ರಿಗೆಲ್ಲ ಅಂದ್ರೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ಥೌಸಂಡ್ ಏಟ್ ಟ್ವೆಂಟಿ ರುಪೀಸ್ ಶೇರ್ ಅನ್ನ ಕೊಡ್ಬೇಕು ಅದನ್ನೇ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳಿದ್ವಿ ಓಕೆನಾ ಥ್ಯಾಂಕ್ ಯು